ಹಲೋ, ಯಾರಿದ್ದೀರಿ? ಯಾರು? ಅದಿತಿ ಇಲ್ವಾ? ಅದಿತಿ, ನೀವ್ಯಾರು? ಇದು ಮೇಷ್ಟ್ರ ಮನೆ ತಾನೆ? ಹೌದು. ಮೇಷ್ಟ್ರ ಮಗಳು ಅದಿತಿ. ಓ ಅಮ್ಮನಾ? ನೀನು ಅದಿತಿ ಮಗಳ? ಎಷ್ಟು ಬೆಳೆದು ಬಿಟ್ಟಿದ್ಯೆ. ಅದಿತಿ ಇಲ್ವಾ? ಅಮ್ಮ ಯಾಕೆ ಬೇಕು? ನೀವ್ಯಾರು? ನಾನು ನಂದಿನಿ ಅಂತ, ಇದೇ ಊರಿನವಳು. ನಾನು ನಿನ್ನಮ್ಮ ಅದಿತಿ ತುಂಬ ಒಳ್ಳೆ ಸ್ನೇಹಿತರು. 5ನೇ ಕ್ಲಾಸ್ವರೆಗೂ ಒಟ್ಟಿಗೆ ಓದಿದ್ವಿ. ಒಂದೇ ಸ್ಕೂಲು, ಒಂದೇ ಕ್ಲಾಸು, ಒಂದೇ ಬೆಂಚ್. ಆಮೇಲೆ ನಾವು ಸಿಟಿಗೆ ಹೋದ್ವಿ. SSLC ರಜದಲ್ಲಿ ರಥೋತ್ಸವಕ್ಕೆ ಅಂತ ಇಲ್ಲಿಗೆ ಬಂದಿದ್ದೆ. ಅದೇ ಕೊನೆ ಅದಿತಿ ನೋಡಿದ್ದು. ಬಹಳ ದಿನ ಆಯ್ತಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬನ್ನಿ, ಕೂತ್ಕೊಳ್ಳಿ. ಏನು ಕೊಡಲಿ? ಕಾಫಿ, ಟೀ? ಮಜ್ಜಿಗೆ ಕೊಡಲಾ? ಬಿಸಿಲು? ಏನು ಬೇಡ. ನೀವು ಅಮ್ಮನ ಫ್ರೆಂಡ್ ಅಲ್ವಾ? ನಿಮ್ಗೆ ಅಮ್ಮ ಚೆನ್ನಾಗಿ ಗೊತ್ತಿರಬೇಕು. ಅದಿತಿ ಎಲ್ಲಿ, ಆಚೆ ಹೋಗಿದ್ದಾಳ? ಇಲ್ಲ, ಅಮ್ಮ ಈಗಿಲ್ಲ. ಅಂದರೆ? ನಾನು ಹುಟ್ಟಾಗಲೇ ನಮ್ಮಮ್ಮ ಸತ್ತೋದ್ರಂತೆ. ನನಗೆ ಗೊತ್ತೇ ಆಗಲಿಲ್ಲ. 13-14 ವರ್ಷ ಆಯಿತು. ನಮ್ಮ ಅಮ್ಮನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಲ್ವಾ? ಅಮ್ಮನ ಬಗ್ಗೆ ಹೇಳಿ ಪ್ಲೀಸ್. ಮನೆಯಲ್ಲಿ ಬೇರೆ ಯಾರೂ ಇಲ್ವಾ? ಅಜ್ಜಿ, ಮೇಷ್ಟ್ರ ಹೆಂಡತಿ? ಅವರಿನ್ನೂ ಮುಂಚೆ ಹೋಗ್ಬಿಟ್ರಂತೆ. ಈಗ ಮನೇಲಿ ನಾನು ತಾತ ಇಬ್ಬರೇ. ಅಮ್ಮ ನೋಡಕ್ಕೆ ಹೇಗಿದ್ರು? ಸುಂದರವಾಗಿದ್ಲು. ನಮ್ಮಮ್ಮ ಹೇಳ್ತಾ ಇದ್ರು, ಯಾರೋ ಅಪ್ಸರೆ ಶಾಪ ತಗೊಂಡು ಮನುಷ್ಯಲಾಗಿ ಹುಟ್ಟಿದಾಳೆ ಅಂತ. ಏನಾಗಿತ್ತು ಅದಿತಿಗೆ? ಹೇಗೆ ಸತ್ತಳು? ಗೊತ್ತಿಲ್ಲ, ಕೇಳಿದ್ರೆ ತಾತನೇ ಕೇಳಬೇಕು. ಆದರೆ ಅವ್ರ ಜೊತೆ ಮಾತಾಡೋ ಹಾಗೆ ಇಲ್ಲ. ನಾನು ಮಾತಾಡಿದ್ರೆ ಅವ್ರು ಕೋಪಿಸ್ಕೋತಾರೆ. ಏನು ಓದ್ತಾ ಇದೆಯಾ? 7th ಪಾಸ್ ಆಯಿತು. ಹೈಸ್ಕೂಲಿಗೆ ಸೇರಿಸಲ್ಲ ಅಂದರು ತಾತ. ಅಮ್ಮನ ಫೋಟೋ ಇದೆ ನಿಮ್ಮ ಹತ್ರ? ಕ್ಷಮಾ. ತಾತ ಬಂದರು, ಅಡುಗೆ ಆಗಿಲ್ಲ, ಬೇಯ್ತಾರೆ. ಏ ಕ್ಷಮಾ, ನೋಡ ನೀರು ಕೊಡು. ನಮಸ್ಕಾರ ಮೇಷ್ಟ್ರೇ. ಯಾರು? ಗೊತ್ತಾಗ್ಲಿಲ್ಲ. ನಾನು ನಂದಿನಿ, ಲಕ್ಷ್ಮಣ್ ಮೂರ್ತಿ ಮಗಳು. ಓ, ಯಶೋಧಮ್ಮನವ್ರ ಮಗಳಲ್ವಾ? ಹೇಳಿದ್ರು ಇಂಡಿಯನ್ ರೆವಿನ್ಯೂ ಸರ್ವಿಸ್ ಪಾಸ್ ಮಾಡಿ ಡೆಪ್ಟಿ ಕಮಿಷನರ್ ಆಗಿದೆಯಂತೆ ಇನ್ಕಮ್ ಟ್ಯಾಕ್ಸಲ್ಲಿ. ಮದುವೆನೂ ಆಯಿತು ಅಂದಿದ್ರು. ಹಾಂ, ನಾನು ಟ್ರೈನಿಂಗ್ನಲ್ಲಿದ್ದಾಗಲೇ ನನ್ನ ಬ್ಯಾಚ್ಮೇಟ್ ಒಬ್ಬರು, ಅವರನ್ನೇ ಮದುವೆ ಆದೆ. ಅದಿತಿಗೆ ಮದುವೆ ಯಾವಾಗಾಯಿತು? ಅವಳಿಗೆ ಹೆಚ್ಚು ಕಡಿಮೆ ನಂದೇ ವಯಸ್ಸು. ಇಷ್ಟು ದೊಡ್ಡ ಮಗಳಿದ್ದಾಳೆ, ಅಷ್ಟು ಚಿಕ್ಕ ವಯಸ್ಸಿಗೆ ಅವಳಿಗೆ ಯಾಕೆ ಮದುವೆ ಮಾಡಿದ್ರಿ? ಮದುವೆ ಯಾರು ಮಾಡಿದ್ದು? ಅವಳದು ನಿನ್ನ ಹಾಗೆ, ಅದೇನೋ ಕ್ಲಾಸ್ಮೇಟೋ ಪ್ರೀತಿನೋ ಸುಡುಗಾಡು. ನಿಂದು ಮದುವೆ ಆಗಿದೆ, ಅವನು ಯಾರು ಅಂತ ಗೊತ್ತು. ಅವಳದು ಅದೂ ಇಲ್ಲ. ಇದು ಹುಟ್ಟಿದೆ, ಅದೊಂದು ಸತ್ಯ. ನೋಡು, ನಿನ್ನ ಅನ್ನಬೇಕು ಅಂತ ಆ ಮಾತನ್ನು ಹೇಳಲಿಲ್ಲ ನಾನು. ನನ್ನ ಮನಸ್ಸಿನ ನೋವು ಆಚೆಗೆ ಹಾಕಿದೆ ಅಷ್ಟೇ. ಹೇಳದೆ ಕೇಳದೆ ನೋವುಂಟು ಮಾಡಿ ಹೋಗ್ತೀರಾ? ಅಲ್ಲಿಗೆ ಮುಗಿದ್ರೆ ಚೆನ್ನ ಅಲ್ವಾ? ಮತ್ತೆ ಯಾಕೆ ವಾಪಸ್ ಬರ್ತೀರಾ ಅದನ್ನು ಗೆದಕ್ಕೆ ಹುಣ್ಣು ಮಾಡೋದಕ್ಕೆ? ಊಟ ಆಯ್ತಾ? ಇಲ್ಲ. ಸ್ನಾನ? ಇಲ್ಲ. ಅದಿತಿ ಹೋಗ್ಬಿಟ್ಲು ಅಂತ ಹೇಳಿದ್ಲು ಕ್ಷಮ. ಏನಾಗಿತ್ತು ಅದಿತಿಗೆ? ಸ್ನಾನ ಮಾಡು, ಊಟ ಮಾಡ್ತೀಯಂತೆ. ಹೋದವಳ ಕತೆ ಇವಾಗ ಯಾತಕ್ಕೆ? ಹೇಳ್ಕೊಳ್ಳೋರಿಗೆ ಸಂಭ್ರಮ ಇಲ್ಲ, ಕೇಳೋರಿಗೆ ಸುಖ ಇಲ್ಲ. ಕ್ಷಮಾ, ಏ ಕ್ಷಮಾ, ನಂದಿನಿ ಅಲ್ವಾ ನಿನ್ನ ಹೆಸರು? ನಂದಿನಿನ ಒಳಗೆ ಕರ್ಕೊಂಡು ಹೋಗು.
ಬಾಲ್ಯದ ನೆನಪಾಗಿ ಬೇರೆಗಳನ್ನು ಹುಡುಕ್ತಾ ಬಂದಿದ್ದೀಯಾ? ನೆಮ್ಮದಿಯಾಗಿದ್ದೀಯಾ ತಾನೆ? ಏನೂ ತೊಂದರೆ ಇಲ್ಲ ಮೇಷ್ಟ್ರೆ, ನೆಮ್ಮದಿಯಾಗಿದ್ದೇನೆ. ಅದಿತಿಗೇನಾಗಿತ್ತು ಮೇಷ್ಟ್ರೆ? ಕ್ಷಮ ಇಲ್ಲಿ, ಊಟ ಮಾಡ್ತಿದ್ದಾಳೆ, ಬಂದು ನಿಲ್ತಾಳೆ, ಎಲ್ಲದನ್ನು ಕೇಳಿಸ್ಕೊತಾಳೆ. ಅವಳಿಗೆ ಅವಳ ಅಮ್ಮನ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ, ಮನಸ್ಸಿಗೆ ನೋವಾಗತ್ತೆ. ಬಿಡು, ಅದೇನು ಪುರಾಣವೇ ಪುಣ್ಯಕಥೆಯೇ? ಅದೇನು ನೀನು ಬಂದದ್ದು ಇದ್ದಕ್ಕಿದ್ದ ಹಾಗೆ? ಊರು ನೋಡಬೇಕು ಅಂತ ಅನ್ನಿಸ್ತು ಮೇಷ್ಟ್ರೆ. ಡೆಲ್ಲಿಲಲ್ವಾ ನೀನಿರೋದು? ಹ್ಞೂ, ಡೆಲ್ಲಿಲಿದ್ದೆ, ಈಗ ಇಲ್ಲೇ ಸಿಟಿಗೆ ಟ್ರಾನ್ಸ್ಫರ್ ತೊಗೊಂಡು ಬಂದಿದ್ದೀನಿ. ಮಂಡೆ ಜಾಯಿನ್ ಆಗಬೇಕು, 2 ದಿನ ಟೈಮ್ ಇತ್ತು. ಊರು, ದೇವಸ್ಥಾನ, ನಾನು ಓದಿದ ಸ್ಕೂಲು, ಹುಟ್ಟಿದ ಮನೆ ಎಲ್ಲ ನೋಡಬೇಕು ಅನ್ನಿಸ್ತು. ಮುಖ್ಯವಾಗಿ ಅದಿತಿ ನೋಡಬೇಕು ಅನ್ನಿಸ್ತು. ಬಂದೆ. ಬದಲಾಗಿದೆ ಊರು, ಬಹಳ ಬದಲಾಗಿದೆ. ಈ ಹಿಂದೆ ನೀನು ಬಂದದ್ದು ಯಾವಾಗಲೂ? SSLC ಪರೀಕ್ಷೆ ಮುಗಿದ ಮೇಲೆ ರಥೋತ್ಸವಕ್ಕೆ ಅಂತ ಬಂದಿದ್ದೆ. ಆಯಿತು 15-16 ವರ್ಷ, ಊರು ತುಂಬ ಬದಲಾಗಿದೆ. ಹಾ, ಊರು ಬದಲಾಗಿದೆ. ಎಲ್ಲ ಮನೆ ಹುಡುಗರು ಕೆಲಸದ ಬೆನ್ನೇರಿ ಪಟ್ಟಣ ಸೇರಿದ್ದಾರೆ. ಇನ್ನೆಷ್ಟೋ ಮನೆ ಮಕ್ಕಳು ಫಾರಿನ್ ಸೇರಿದ್ದಾರೆ. ಈಗ ಎಲ್ಲ ಮನೆಗಳಲ್ಲೂ ಬರೀ ಮುದುಕರು ಮಾತ್ರ. ಫೋನು, TV, ಫ್ರಿಜ್ಜು, ಎಲ್ಲ ಸೌಲಭ್ಯನೂ ಇದೆ. ಆದರೆ ಅದನ್ನು ಅನುಭವಿಸೋ ಚೈತನ್ಯವೂ ಇಲ್ಲ, ಸುಖ ಪಡೋ ವಯಸ್ಸು ಯಾರಿಗೂ ಇಲ್ಲ. ಬರ್ತಾರೆ ವರ್ಷಕ್ಕೊಂದ್ಸಾರಿ ರಥೋತ್ಸವಕ್ಕೆ 2 ದಿನ. ಬರ್ಮುಡ ಚಡ್ಡಿ, ಬಣ್ಣ ಬಣ್ಣದ ಶರ್ಟು, ಕೂದಲು ಕಟ್ ಮಾಡಿಸ್ಕೊಂಡಿರೋ ಹೆಂಗಸರು, ಇಂಗ್ಲೀಷ್ ಮಾತಾಡೋ ಮಕ್ಕಳು, ಕೈಗಳೊಂದು ಕ್ಯಾಮ್ರಾ ಹಿಡ್ಕೊಂಡು ಸೊಟ್ಟಗೆ ನಿಂತ್ಕೊಂಡು ನೆನಪಿಗೆ ಅಂತ ಫೋಟೋ ತೆಗಿತಾರೆ. ನಾವು ಬೆನ್ನು ಬಿದ್ದೋಗಿರೋ ಮುದುಕರು ನೆಟ್ಟಗೆ ನಿಂತು ಪೋಸ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. 2 ದಿನ ಅಷ್ಟೇ, ಊರು ಗಲ 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 ಅಂತಿರುತ್ತೆ. ಆಮೇಲೆ ಮತ್ತೆಲ್ಲ ಬಣಗುಟ್ಟತ್ತೆ. ಅವರುಗಳು ಹೆಂಡ ನೀರು ಕುಡಿದು ಎಸ್ದೋದ ಬಾಟ್ಲಿಗಳು, ಪ್ಲಾಸ್ಟಿಕ್ಕು, ಕಸ, ಜೊತೆಗೆ ನಾವು ಮುದುಕರು ಎಲ್ಲೂ ಹೋಗೋದಕ್ಕೆ ಜಾಗ ಇಲ್ಲದೆ ಇರೋರು. ಊರು ಬಹಳ ಬದಲಾಗಿದೆ. ಬರ್ತಾ ದಾರಿಲಿ ನೋಡಿದೆ, ನಾವಿದ್ದ ಮನೆ ಬಿದ್ದು ಹೋಗಿದೆ. ಅಲ್ಲಿಗ ಬಾಳೆ ತೋಟ ಆಗಿದೆ. ಹಾ, ಸ್ಕೂಲು ಅಷ್ಟೇ, ಎಲ್ಲ ಕ್ಲಾಸ್ಗಳಿಗೂ ಸೇರಿ 2 ಮೇಷ್ಟ್ರು ಇದ್ದಾರೆ. ಅದು ಸಿಟಿಯಿಂದ ಬರ್ತಾರೆ. ಮೇಷ್ಟ್ರೆ, ಮೈದಾನದಲ್ಲಿ ಹೊಂಗೆ ಮರ ಇತ್ತು, ಅದರಲ್ಲಿ ಮರಕೋತಿ ಆಡೋದಕ್ಕೆ ಹೋಗಿ ಅದಿತಿ ಬಿದ್ದು ಕೈ ಮುರ್ಕೊಂಡಿದ್ಲು. ಅವಳು ಬಿಡು, ಗಂಡು ಬೀರಿ, ನನಗೆ ಹೆಣ್ಣು ಗಂಡು ಎರಡೂ ಅವಳೇ ಆಗಿದ್ಲು. ಆ ಮರ ಈಗಿಲ್ಲ, ಕಡ್ದು ಹಾಕಿದ್ದಾರೆ. ಕೆರೆ ಕೊಡಿ ಬಿದ್ದು 8-10 ವರ್ಷ ಆಯಿತು. ತಳದಲ್ಲಷ್ಟು ನೀರಿದೆ, ಹುಳ ಬಿದ್ದಿದೆ, ಮಳೆ ಸರಿಯಾಗಿ ಆಗಿಲ್ಲ, ಬಾವಿ ನೀರು ಬತ್ತಿದೆ, ಕುಡಿಯೋದಕ್ಕೆ ಬೋರ್ವೆಲ್ ನೀರು, ಗದ್ದೆ ತೋಟಕ್ಕೆ ನೀರಿಲ್ಲ, ತೆಂಗಿನ ಮರಕ್ಕೆ ನುಸಿ. ಊರು ಬದಲಾಗಿದೆ. ಮೇಷ್ಟ್ರೆ, ನಾನು ಕ್ಷಮಾನ ಕರ್ಕೊಂಡು ಹೋಗ್ತೀನಿ, ಹಾಗೆ ನಾನು ಅದಿತಿ ಸುತ್ತಾಡ್ತಾ ಇದ್ದ ಜಾಗಗಳನ್ನ ಇನ್ನೊಮ್ಮೆ ನೋಡ್ಕೊಂಡು ಬರ್ತೀನಿ. ಹಾಂ, ಹೋಗಿ ಬನ್ನಿ. ಆದರೆ ಒಂದು, ವಯಸ್ಸು ಹುಡುಗಿರು ಕತ್ಲಾಗೋದ್ರೊಳಗೆ ಬಂದುಬಿಡಿ. ಅದೇನು ಬಾಲ್ಯದ ನೆನಪಾಗಿ ಬೇರುಗಳನ್ನು ಹುಡುಕ್ತಾ ಬಂದಿದ್ದೀಯಾ? ನೆಮ್ಮದಿಯಾಗಿದ್ದೀಯಾ ತಾನೆ? ಏನೂ ತೊಂದರೆ ಇಲ್ಲ ಮೇಷ್ಟ್ರೆ, ನೆಮ್ಮದಿಯಾಗಿದ್ದೀನಿ. ಅದು ಲವ್ ಮ್ಯಾರೇಜ್ ಅಂತ ಅಂದಮೇಲೆ ಅಮ್ಮ ಅಕ್ಕ ಯಾರ ಕಾಂಟ್ಯಾಕ್ಟೂ ಇಲ್ಲ. ಬೇರೆ ಜಾತಿ ನೋಡಿ, ಕಮ್ಯುನಿಕೇಷನ್ ಹೋಗಿ 8-10 ವರ್ಷ ಆಯಿತು. ನಾನು ಡೆಲ್ಲಿಗೆ ಹೋಗಿ ಸೆಟ್ಲ್ ಆಗಿಬಿಟ್ಟೆ. ಆಮೇಲೆ ಅದೇನೋ ಇದ್ದಕ್ಕಿದ್ದ ಹಾಗೆ ಬೋರ್ ಹೊಡೆಯೋದಕ್ಕೆ ಶುರುವಾಯಿತು. ನನ್ನವರು ಅನ್ನಿಸ್ಕೊಂಡವ್ರ ಕಡೆ ಸೆಳ್ತಾ ಶುರುವಾಯಿತು. ಟ್ರಾನ್ಸ್ಫರ್ ತೊಗೊಂಡೆ,
ಬಂದೆ. ಈಗ ಅಮ್ಮ ಅಕ್ಕ ಅಕ್ಕನ ಮಕ್ಕಳೆಲ್ಲ ಹೇಗೆ ರಿಸೀವ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅದೇ ಮೊದಲು ಇಲ್ಲಿಗೆ ಬಂದೆ, ಅವ್ರನ್ನ ಫೇಸ್ ಮಾಡೋದಕ್ಕೊಂದು ತಯಾರಿ. ಮಕ್ಕಳು ಇಲ್ಲ. ಆಗಿಲ್ಲ ಅಂತನೋ ಇಲ್ಲ ಬೇಡ ಅಂತಲೋ? ಬೇಕು ಅಂತ ಅನ್ನಿಸ್ಲಿಲ್ಲ ಮೇಷ್ಟ್ರೆ. ಗಂಡ ಹೆಂಡತಿ ಇಬ್ರು ಕೆಲಸದಲ್ಲಿದ್ದೀರಾ, ಮಕ್ಕಳಾದರೆ ಅವ್ರನ್ನ ಸಾಕೋ ಜವಾಬ್ದಾರಿ ಇರುತ್ತೆ, ಬೇಕು ಅಂತ ಅನ್ಸಲ್ಲ. ನಾನು ರೆಡಿ, ಹೋಗೋಣ. ನಾವು ಹೋಗಿ ಬರ್ತೀವಿ ಮೇಷ್ಟ್ರೆ. ಹುಷಾರು, ಕತ್ಲಾಗದ್ರೊಳಗೆ ಬಂದ್ಬಿಡಿ. ಹ್ಞೂ ಬಾ. ಎಲ್ಲಿ ಹೋಗಿದ್ದೆ? ದೇವಸ್ಥಾನ. ಅಮ್ಮ ನೋಡಕ್ ಹೇಗಿದ್ಲು? ಲಕ್ಷಣವಾಗಿದ್ಲು, ಮೈಕೈ ತುಂಬಿಕೊಂಡು ಗುಂಡಿಗೆ ಚೆನ್ನಾಗಿದ್ಲು. ನನ್ ಹಾಗಿದ್ಲ? ಇಲ್ಲ, ಅವಳದು ದುಂಡು ಮುಖ, ಅಗಲವಾದ ಕಣ್ಗಳು. ಅಂದ್ರೆ ನಾನು ಅಮ್ಮನ ಹಾಗಿಲ್ಲ. ಮಾತು ಮಾತ್ರ ಅವಳ ಹಾಗೇನೆ. ನಿಮ್ಮನ್ನ ಏನಂತ ಕರೀಲಿ? ನನ್ನ ಹೆಸರು ನಂದಿನಿ. ನಿಮ್ಮನ್ನ ಆಂಟಿ ಅಂತ ಕರೀಲ? ಹ್ಮ್. ನೀವು ಡೆಪ್ಯೂಟಿ ಕಮಿಷನರ್, ದೊಡ್ಡ ಪೋಸ್ಟ್ ಅಲ್ವಾ? ಹೌದು. ಎಲ್ಲಿರ್ತೀರಿ ಅಂದ್ರೆ? ಮನೆಯಲ್ಲಿ ಮಾಡ್ತೀರಿ? ಕ್ವಾರ್ಟರ್ಸ್ ಕೊಡ್ತಾರೆ. ದೊಡ್ಡದಾಗಿರತ್ತ? ಹ್ಮ್, ಮೂರು ರೂಮ್ ಇರತ್ತೆ. ಕ್ಲೀನ್ ಮಾಡಕ್ಕೆ ಅರ್ಧ ದಿನ ಬೇಕಾಗತ್ತೆ. ಕೆಲಸದವ್ರು ಕೊಡ್ತಾರ? ಬೇಕಿದ್ರೆ ಇಟ್ಕೋಬಹುದು. ಅಲ್ಲಿ ನಿಮ್ ಜೊತೆ ಯಾರ್ಯಾರು ಇರ್ತಾರೆ ನೋಡ್ಬೇಕು. ಅಮ್ಮ ಇರ್ತಾರ ಕೇಳ್ಬೇಕು, ಇದ್ರು ಪರ್ಮನೆಂಟ್ ಆಗಿರೋದಿಲ್ಲ, ಹೋಗಿ ಬಂದು ಮಾಡ್ತಿರ್ತಾರೆ. ಅಂದ್ರೆ ನೀವೊಬ್ರೇ ಇರ್ತೀರಾ? ಹ್ಮ್, ಇರ್ಬೇಕಾಗತ್ತೆ. ಯಾಕೆ? ಎಲ್ಲರಿಗೂ ಯಾರ್ಯಾರೋ ಇರ್ತಾರೆ, ಆದರೆ ನನಗೆ ತಾತ ಮಾತ್ರ ಇರೋದು. ಅವ್ರು ನನ್ನ ತುಂಬ ಪ್ರೀತಿ ಮಾಡ್ತಾರೆ, ಆದರೆ ಮಾತಾಡ್ಸಲ್ಲ. ಅವ್ರಿಗೆ ಭಯ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಕೇಳ್ತೀನಿ ಅಂತ. ಯಾವಾಗಲೂ ಕೋಪಿಸ್ಕೋತಾರೆ. ಈಗ ಸ್ಕೂಲ್ ಬಿಡಿಸ್ಬಿಟ್ಟಿದ್ದಾರೆ. ನಾನು ಯಾರ ಜೊತೆನೂ ಮಾತಾಡೋಂಗಿಲ್ಲ, ಅವರು ನನ್ನ ಜೊತೆ ಮಾತಾಡಲ್ಲ. ಅದಕ್ಕೆ ಇಷ್ಟು ವರ್ಷದ ಮಾತನ್ನು ಇವತ್ತೇ ಆಡಿ ಮುಗಿಸ್ತಾ ಇದೆಯಾ? ಅಮ್ಮ ಇರ್ಬೇಕಿತ್ತು ಆಂಟಿ, ಹೇಳ್ಕೋಬೋದಾಗಿತ್ತು. ಈಗ ನೋಡಿ, ನನಗೆ ಏನು ಬೇಕಿದ್ರು ತಾತನ್ನೇ ಕೇಳಬೇಕು. ತಪ್ಪು ಮಾಡಿಬಿಟ್ಲು ಕಣೆ ನಿಮ್ಮಮ್ಮ, ನಿನ್ನನ್ನು ಒಂಟಿಯಾಗ್ಬಿಟ್ಟು ಹೋಗಬಾರ್ದಿತ್ತು. ಪಾಪ ಅವ್ರೇನು ಮಾಡ್ತಾರೆ, ಯಾರಾದರೂ ಬೇಕು ಅನ್ಸಾಯ್ತಾರ? ಅಷ್ಟೊಡ್ ಕ್ವಾರ್ಟರ್ಸಲ್ಲಿ ನೀವೊಬ್ಬರೇ ಇರ್ತೀರಾ? ಹ್ಞೂ. ನೀವು ದೊಡ್ಡ ಆಫೀಸರು, ಅಡುಗೆ ಮಾಡ್ಕೊಳಕ್ಕೆ ಪುರ್ಸತ್ ಇರಲ್ಲ ಅಲ್ವಾ? ಹ್ಞೂ. ಆಂಟಿ, ತಾತನ ಹೇಳಿ ನಾನು ಕರ್ಕೊಂಡು ಹೋಗಿ ನಾನು ಮನೆ ಕೆಲಸ ಎಲ್ಲ ಮಾಡ್ತೀನಿ, ನನ್ನ ಸ್ಕೂಲಿಗೆ ಸೇರಿಸಿ ಸಾಕು. ತಾತ ಒಪ್ತಾರ? ಒಪ್ಪಿಸ್ಬೇಕಪ್ಪ, ನೀವು ಇಷ್ಟೊಂದು ಓದಿದ್ದೀರಿ. ತಾತ ರಿಟೈರ್ಡ್ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಅಷ್ಟೇ. ಆಯ್ತು, ಮಾತಾಡ್ತೀನಿ. ಪ್ರಾಮಿಸ್? ಪ್ರಾಮಿಸ್. ನನಗೊಂದು ತಿಂಗಳು ಟೈಮ್ ಕೊಡು, ಫಸ್ಟ್ ಲೆಟ್ ಮಿ ಸೆಟಲ್ ಡೌನ್. ನಂಗೆ ಗೊತ್ತಿತ್ತು ನೀವಿಲ್ಲ ಅನ್ನಲ್ಲ ಅಂತ. ಊರಿಗೆ ಹೋಗಿ ನಾನು ನಿನ್ನ ಕಾಂಟ್ಯಾಕ್ಟೇ ಮಾಡಲ್ಲ ಅಪ್ಪ. ಆಗ ನೀವಾಗ ಮಾಡಲ್ಲಪ್ಪ. ಅದು ಹೇಗೆ ಗೊತ್ತು? ಬರ್ತೀನಿ ಅಂತ ಹೇಳಿದ್ದೀರಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀರಿ. ಕನ್ಸು ಕಾಣ್ಬೋದಲ್ವಾ, ಮಜವಾಗಿರತ್ತೆ. ಮನೆ ಮುಂದೆ ಬೆಂಕಿ, ಜನ. ಅಪ್ಪ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ರು. ರಿಸಲ್ಟ್ ಬಗ್ಗೆ ಯಾರೂ ಕೇಳಲೂ ಇಲ್ಲ, ನಾ ಹೇಳೂ ಇಲ್ಲ.
ನಕ್ಷತ್ರ ಎಣಿಸ್ತಾ ಇದೆಯಾ? ಇಲ್ಲ, ನನಗೆ ಅಂತ ಒಂದು ಜಾಗ ಹುಡುಕೋತಾ ಇದ್ದೀನಿ. ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ಇಲ್ಲಿರೋ ಮನೆ ಮೇಲಿನ ವ್ಯಾಮೋಹ ಕಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬಾ, ಊಟ ಮಾಡಿ ಮಲ್ಕೊಳ್ಳುವಂತೆ. ಸ್ವಲ್ಪ ಹೊತ್ತು ಬರ್ತೀನಿ. ಸುರೇಶ ಸಿಕ್ಕಿಲ್ಲ. ಹ್ಞೂ, ಏನಂತೆ? ಬಂದ, ಪ್ರಾಬ್ಲಮು ಅಂದ. ಏನು ಹೇಳೋ ಮುದ್ದಿನ ಮಗನೇ ಅಂದೆ. ಉದ್ದಕ್ಕೆ ಹೇಳ್ಕೊಂಡ, ಮನೆ ಅಂತ ನಿನಗೊಂದಿದೆ, ಮಗನ ಸುಖಕ್ಕೆ ಅದನ್ನು ದಾರೆ ಎತ್ಕೊಡು ಅಂದ. ಕಾವ್ಯಮಯವಾಗಿ ಮಾತಾಡ್ತಿದ್ದಿ. ಬಿ ಎಸ್ ಸಿಲ್ ಸೆಕೆಂಡ್ ರ್ಯಾಂಕು, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜು, ಸಾಹಿತ್ಯ ತುಂಬ ಪ್ರೀತಿಸ್ತಿದ್ದೆ. ಕಾಲೇಜಲ್ಲಿದ್ದಾಗ ಒಂದೇ ಕನಸು, ಕನ್ನಡ ಎಂ ಎ ಮಾಡಬೇಕು ಅಂತ. ಮಾಡಬೇಕಾಗಿತ್ತು, ಆಗ್ಲಿಲ್ವೇ? ರಿಸಲ್ಟ್ ಬಂದಿನ ಓಡ್ತಾ ಬಂದೆ ಮನೆಗೆ. ಅಪ್ಪ ರಜದಲ್ಲಿ ಹಳ್ಳಿಲೇ ಇದ್ರು, ಅಮ್ಮ ನಂದಿನಿ ಜೊತೆ. ಕುದುರೆ ಮೇಲೆ ಬಂದೆ ಕಣೆ. ಮನೆ ಮುಂದೆ ಬೆಂಕಿ, ಜನ. ಅಪ್ಪ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ರು. ರಿಸಲ್ಟ್ ಬಗ್ಗೆ ಯಾರೂ ಕೇಳಲೂ ಇಲ್ಲ, ನಾ ಹೇಳಲೂ ಇಲ್ಲ. ಆಗಲಿದ್ದ ಮುಖ್ಯವಾದ ಪ್ರಶ್ನೆ ನನ್ನ ವಿದ್ಯೆ, ರಿಸಲ್ಟ್ ಅಲ್ಲ. ಗಂಡು ಮಕ್ಕಳಿಲ್ಲ, ಬೆಂಕಿ ಯಾರು ಕೊಡೋದು ಅನ್ನೋದು. ನಿಮ್ಮಪ್ಪ ತಂದೆ ಕಡೆ ದೂರದ ನೆಂಟಸ್ತಿಗೆ ದೊಡ್ಡ ಮನಸ್ಸು ಮಾಡಿ ಆವತ್ತು ಮನೆಗೆ ಬಂದರು. ಅಳಿಯನಾಗಿ ಅಲ್ಲೇ ಉಳಿದ್ಬಿಟ್ರು. ಗೋದಾನ ಅಂದರು, ಹಣ ಕೊಟ್ಟರು. ಭೂದಾನ ಅಂದರು, ಹಣ ಕೊಟ್ಟರು. ಸುವರ್ಣದಾನ ಅಂದರು, ಹಣನೇ ಕೊಟ್ಟರು. ಆದರೆ ಕನ್ಯಾದಾನ ಅಂತ ನನ್ನೇ ಕೊಟ್ಬಿಟ್ರು ಕಣೆ. ಸತ್ ವರ್ಷದಲ್ಲಿ ಕನ್ಯಾದಾನ ಮಾಡಿದ್ರೆ ಸತ್ತವರು ಸ್ವರ್ಗ ಸೇರ್ತಾರಂತೆ. ನಿಮ್ಮಪ್ಪ ಸ್ವರ್ಗ ಸೇರಿದ್ನೋ ಇಲ್ವೋ, ನಿನಗಂತೂ ನರ್ಕ ಆಗೋಯ್ತು. ಅಜ್ಜಿ ಮಲ್ತಾಯಿ ನೋಡು, ಅದಕ್ಕೆ ಹೀಗಾಗಿತ್ತು. ನಿನಗೆ ಬೇಗ ಮದುವೆ ಮಾಡಿಬಿಟ್ರು. ಛೇ ಪಾಪ, ಮದುವೆ ಆದಾಗ ನಿಮ್ಮ ಅಜ್ಜಿಗೆ ಎಷ್ಟು ವಯಸ್ಸು ಅಂತ್ಯ? 15 16. ನನ್ನ ಅಕ್ಕನ ಥರ ಇದ್ರು. ಏನು ಗೊತ್ತಾ, ಅಪ್ಪ ಕೆಲಸಕ್ಕೆ ಹೋದ್ಮೇಲೆ ಮನೇಲಿ ಬಾಗಿಲು ಹಾಕ್ಕೊಂಡು ನಾವಿಬ್ರು ಕುಂಟೆ ಬಿಲ್ಲೆ ಆಡ್ತಿದ್ವಿ. ಅಮ್ಮಂಗೆ ಇನ್ನೂ ಆಟ ಆಡೋ ಆಸೆ ಹೋಗಿರಲಿಲ್ಲ, ಮದುವೆ ಆಗೋಗಿತ್ತು. ಆದರೆ ರಸ್ತೆಲಿ ಆಡೋಕ್ಕೆ ನಾಚಿಕೆ. ಕತೆ ಇಲ್ಲಿಗೆ ಮುಗ್ದಿದ್ರೆ ಎಲ್ಲರೂ ಚಿರಕಾಲ ಸುಖ ಸಂತೋಷದಿಂದ ಇದ್ರು ಅಂತ ಅನ್ಬೋದಾಗಿತ್ತು. ಅಮ್ಮನ ಬಾಣಂತನದ ಗಲಾಟೆಯಲ್ಲಿ ಅಡುಗೆ ಮನೆ ಸೇರಿದೆ. ನಂದಿನಿ ಹುಟ್ಟೋ ಹೊತ್ತಿಗೆ ಅಪ್ಪನಿಗೆ ಸಿಟಿಗೆ ಟ್ರಾನ್ಸ್ಫರ್ ಆಯಿತು. ಸರಿ, ಅಪ್ಪನ ಜೊತೆ ಊರೂರು ಸುತ್ತೆ. ಅಮ್ಮ ನಂದಿನಿ ಹಳ್ಳಿಲೇ ಉಳಿದ್ರು. ರಜಾ ಇದ್ದಾಗ ವಾರ ವಾರ ಹಳ್ಳಿಗೆ, ಮತ್ತು ಸೋಮವಾರ ಸಿಟಿಗೆ. ಮನೇಲಿದ್ದರೆ ಅಡುಗೆ ಕೆಲಸ, ಪುರ್ಸೊತ್ತಿದ್ದಾಗ ಕಾಲೇಜು. ಅಲೆಮಾರಿ ಜೀವನ. ಅವತ್ತಿಗಿಂತ ಇವತ್ತು ವಾಸಿ. ಸ್ವಂತ ಮನೆ ಕಟ್ಟಿದ್ದೀಯಾ, ಅಣ್ಣನ ನನ್ನ ಚೆನ್ನಾಗಿ ಓದಿಸಿ ಮುಂದೆ ತಂದಿದ್ದೀಯಾ, ಸಾಧಿಸಿದ್ದೀಯಾ, ಸಾಕು ಬಿಡೆ. ಸಾಲದು ಅಂತಾನೆ ಮುದ್ದಿನ ಮಗ. ಅವನು ಮನೆ ಮುಗಿಸ್ಬೇಕಂತೆ, ಅದಕ್ಕೆ ನನ್ನ ಮನೆ ಮೇಲೆ ಸಾಲ ತೆಕ್ಕೊಡ್ಬೇಕಂತೆ. ಸಾಲ ತಾನೆ ತೆಕ್ಕೊಡು, ತೀರಿಸ್ಕೋತಾನೆ. ತೀರಿಸ್ತಿದ್ರೆ? ತೀರಿಸ್ತಾನೆ, ಅಷ್ಟ್ರ ಮೇಲೆ ತೀರಿಸ್ಲಿಲ್ಲ ಅಂದರೆ ನಾನು ತೀರಿಸ್ತೀನಿ. ಸುಲಭವಾಗಿ ಹೇಳ್ತೀಯ ಕಣೆ, ನೀ ಗಂಡಾಗಿ ಹುಟ್ಟಬೇಕಾಗಿತ್ತು. ಹುಟ್ಟಿದ್ದಿದ್ರೆ? ಜಗಳ ಆಡಿರ್ತಿದ್ದೆ. ಇದು ನಿನ್ನ ಆಸ್ತಿ, ಅವನು ಹೇಗೋ ಹಾಗೆ ನಾನು ನಿನ್ನ ಮಗ. ಆಸ್ತಿಲಿ ನನಗೂ ಪಾಲಿದೆ, ಅವನಿಗೆ ಹೇಗೆ ಸಾಲ ತೆಕ್ಕೊಡ್ತೀಯ ಅಂತ. ಈಗ ಗಂಡಾಗಿ ಹುಟ್ಟಿಲ್ವಲ್ಲ, ನೀನು ಕೊಡೋದು ಬೇಡ ಅಂತ ಜಗಳ ಆಡಿದ್ದಿದ್ರೆ ಅವನಿಗೆ ಹೇಳೋದು ಸುಲಭ ಆಗಿರೋದು. ನನ್ನ ಮೇಲೆ ತಪ್ಪಿರ್ತಿರ್ಲಿಲ್ವಲ್ಲ. ಆಯಿತು, ನಾನು ಜಗಳ ಮಾಡಿದೆ ಅಂತಲೇ ಹೇಳು, ನಾನು ನಿನ್ನ ಮಗಳು, ನೀನೇನು ಹೇಳಿದ್ರು ಸರಿ. ಆದರೆ ಅವನು ನಿನ್ನ ಮುದ್ದಿನ ಮಗ, ಅವನಿಗಿಲ್ಲ ಅನ್ನೋಕ್ಕಾಗಲ್ಲ ನಿನ್ನ ಕೈಲಿ. ಆದರೆ ಇದು ಕಷ್ಟಪಟ್ಟು ಸಂಪಾದಿಸಿ ಉಳಿಸಿರೋ ಆಸ್ತಿ, ಇದನ್ನು ಪರಭಾರೆ ಮಾಡೋ ಮನಸ್ಸು ಬರೋದಿಲ್ವಲ್ಲ.
ಮಗನ ಸಂಬಂಧಕ್ಕಿಂತ ಮನೆ ಮುಖ್ಯ ಅಂತೀಯ? ಬಡತನದಲ್ಲಿ ಸಂಬಂಧಗಳು ಮುಖ್ಯ ಆಗುತ್ತವೆ, ಯಾಕೆಂದರೆ ಅಸ್ತಿತ್ವ ಇರೋದೇ ಅಲ್ಲಿ. ಆಸ್ತಿ ಸೇರ್ತಾ ಸಂಬಂಧಗಳು ಗೌಣ ಆಗುತ್ತೆ, ವಸ್ತುಗಳು ಮುಖ್ಯ ಆಗ್ತಾ ಹೋಗುತ್ತೆ. ಜೀವಂತವಾಗಿರೋವಾಗಲೇ ಕಷ್ಟಪಟ್ಟು ಕಟ್ಟಿದ ಮನೆನ ಬಿಡೋಕ್ಕಾಗತ್ತಾ? ಆಯಿತು, ಅವನಿಗೆ ಆಗಲ್ಲ ಅಂತ ಹೇಳ್ಬಿಡು. ಸಾರಿ, ತಪ್ಪು ನಿನ್ನ ಮೇಲೆ ಹಾಕ್ತೀನಿ. ನೋ ಪ್ರಾಬ್ಲಮ್. ಆದರೆ ನೀನು ಸುಳ್ಳು ಹೇಳ್ತೀಯ, ಮೋಸ ಮಾಡ್ತೀಯ. ಸಾಲ ಕೊಡ್ಸಿದ್ರೆ ಆಸ್ತಿ ಕಳೆದೋಗುತ್ತೆ ಅನ್ನೋ ಭಯ, ಕೊಡಿಸ್ತಿದ್ರೆ ಮಗನ ಸಂಬಂಧ ಕಳೆದೋಗುತ್ತೆ ಅನ್ನೋ ಭಯ. ಸಣ್ಣ ಮೋಸ ಕಣೆ, ಆಸ್ತಿನೂ ಉಳಿಯತ್ತೆ, ಮಗನೂ ಉಳಿತಾನೆ. ಆಯ್ತು, ನಾನು ಇದರಲ್ಲಿ ವಿಲನ್. ಒಬ್ಬ ತಾಯಿ, ವಯಸ್ಸಾದ ತಾಯಿ, ತನ್ನ ಮಗನ ಒಳಿತಿಗಾಗಿ ತಾನು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಯನ್ನು ತ್ಯಾಗ ಮಾಡಿ ಹುತಾತ್ಮಳಾಗಲು ಹೊರಟಾಗ ಆ ತಾಯಿಯ ಸ್ವಂತ ಮಗಳು, ಆ ಮಗನ ಸ್ವಂತ ತಂಗಿ, ಇವತ್ತೋ ನಾಳೆಯೋ ಬೇರೆ ಮನೆಗೆ ಹೋಗುವ ಯಕ್ಕಶ್ಚಿತ್ ಹೆಣ್ಣು ತನಗೆ ಹಕ್ಕೇ ಇಲ್ಲದ ಆಸ್ತಿಯಲ್ಲಿ ಪಾಲು ಕೇಳಿ, ವಾ, ಜಾನಪದ ಕಥೆಗಳಲ್ಲಿ ಬರೋ ಮನುಷ್ಯತ್ವನೇ ಇಲ್ದಿರೋ ಕೆಟ್ಟ ತಂಗಿ. ಮುಖ ನೀಲಿ ಮಾಡಿಕೊಂಡು, ಕಣ್ಣು ಕೆಂಪು ಮಾಡಿಕೊಂಡು, ಮೂಗಿನ ಹೊಳ್ಳೆಗಳಲ್ಲಿ ಬಿಸಿ ಉಸಿರ ವಿಷದ ಹೊಗೆ ಉಗುಳ್ತಾ? ಸಾಕು ಸಾಕು, ಅಷ್ಟು ಕೆಟ್ಟವಳ ಸಾಕು. ಇದಕ್ಕಿಂತ ಕೆಟ್ಟ ಮಗಳಿಗೆ ಅಮ್ಮ ಆಗೋ ಧೈರ್ಯ ನನಗಿಲ್ಲ.